ಗುರುಗಳೇ ಮತ್ತೆ ಮಕ್ಕಳೇ, ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಹೋಗೋ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಮೊದಲೆಲ್ಲ ಈ ತಿಳುವಳಿಕೆ ಇರಲಿಲ್ಲ, ಇವತ್ತು ಬಹಳಷ್ಟು ತಿಳುವಳಿಕೆ ಬಂದಿದೆ. ಶಾಲೆಗೆ ಎಲ್ಲರೂ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಕಟ್ಟಡ ಆಗಬೇಕು ಅಂತ ಹೇಳಿ ಬಹಳಷ್ಟು ವರ್ಷದಿಂದ ಬೇಡಿಕೆ ಇತ್ತು. ಸೊ ಈಗ ಮೊದಲನೇ ಹಂತದಲ್ಲಿ ಎರಡು ಕಟ್ಟಡ ತಂದಿದ್ದೀನಿ. ಆದಷ್ಟು ಬೇಗ ಇನ್ನೊಂದು ಎರಡು ಕೊಠಡಿಗಳನ್ನು ಬೇಗನೆ ಮಂಜೂರು ಮಾಡೋದಕ್ಕೆ ನಾನು ನಮ್ಮ ಸರ್ಕಾರಿ ಶಾಲೆಯನ್ನು ಎಷ್ಟು ಚೆನ್ನಾಗಿ ಉಳಿಸ್ತೀವಿ ಅಷ್ಟು ಬಡ ಮಕ್ಕಳಿಗೆ ಅನುಕೂಲ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಇವತ್ತು ನಮ್ಮ ಕೃಷಿ ಮತಕ್ಷೇತ್ರದ ಶಾಸಕರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಕುರ್ಚಿ ಮತಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರವಂತ ಸನ್ಮಾನ್ಯ ಶ್ರೀ ಈರೋಜು ಸಾಹೇಬ್ರವರು, ಇವತ್ತು ಉಳುಕೋಡ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ನೀರಿನಕೋಡಿ ತೋಟಕ್ಕೆ ಇವತ್ತು ನಮ್ಮ ಸಮಸ್ತ ಗ್ರಾಮಸ್ಥರ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಇವತ್ತು ನಮಗೆ ನೀರಿನಕೋಡಿಯಿಂದ ಉಳುಕೋಡವರಿಗೆ ಮುಖ್ಯ ರಸ್ತೆ ಡಾಂಬರೀಕರಣ ಮಾಡಿಸ್ಲಿಕ್ಕೆ ಮೂರುವರೆ